ನಾನು ಜಿಲ್ಲಾಧ್ಯಕ್ಷನಾಗಿ ಈಗ ಸಂಘಟನೆ ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷದ ನನ್ನ ನಾನು 10 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಮುಂದೆ ಶಾಸಕ ಆಗಬೇಕಂತ ಆಸೆ ಇದೆ. ಆ ಪ್ರಕಾರ ನನಗೇನು ಸಾಧ್ಯತೆ, ನಮ್ಮ ಏನು ಕಾರ್ಯಕರ್ತರು ಇದ್ದಾರೆ, ನಮ್ಮ ಹಿರಿಯರು ಇದ್ದಾರೆ, ಅವ್ರ ಜೊತೆ ಸಂಪರ್ಕ, ಮಾತುಕತೆ, ಭೇಟಿ ಎಲ್ಲ ಇದೆ, ನಡೀತದೆ. ಪಕ್ಷ ನಮ್ಗೆ ಈಗ ಸದ್ಯಕ್ಕೆ ನಾ ಸಂಘಟನೆದ ಕೆಲಸ ಮಾಡುವಳಿಕ ಅದಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದೆ. ಗ್ರಾಮೀಣದಲ್ಲೂ ಒಳ್ಳೇದೆ. ನಾ ಒಂದು ನಾವು ಹೆಮ್ಮೆದಿಂದ ಹೇಳ್ಬೋದು ಗ್ರಾಮೀಣ ಬಗ್ಗೆ ಕೇಳ್ರಿ ಅಂತ. ನಾ 3 ಸಲ ಎಲೆಕ್ಷನ್ ಮಾಡಿದ್ದೀನಿ. 2 ಸಲ ಗೆದ್ದಾಗ ಏನು ಓಟ್ ಬಿದ್ದಿದ್ದು ಅದಕ್ಕಿಂತ 15,000 ಓಟ್ ಎಕ್ಸ್ಟ್ರಾ ಇದಾವೆ ಸೂತಾಗ. ಆದರೆ ಇದು ರಾಜಕೀಯ ವ್ಯವಸ್ಥೆ, ಏನೇನು ಆಗೋದು ಆಗ್ತಾ ಇರ್ತೈತಿ. ಪಕ್ಷದೇನು ಓಟ್ ಇದ್ದಾವೆ, ಎಂ ಪಿ ಎಲೆಕ್ಷನ್ಗೂ ನನಗೇನು ಓಟ್ ಬಿದ್ದಿದ್ದು ಅಷ್ಟೇ ಓಟ್ ಬಿದ್ದಾವೆ. ಅದಕ್ಕಿಂತ ಸ್ವಲ್ಪ 2-3 ಸಾವಿರ ಕಡಿಮೆ ಬಿದ್ದು, ಆದರೆ ಅಷ್ಟೇ ಓಟ್ ಇದ್ದೇವೆ. ಅಂದರೆ ಅಷ್ಟು ಬಿ ಜೆ ಪಿ ಓಟ್ ಬ್ಯಾಂಕ್ ಇದೆ ಅಂತ ಅರ್ಥ. ಅದು ಬೆಳೆಸೋದಿದೆ, ಅದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದೆ. ವೀಕ್ ಇಲ್ಲಾಗಿದ್ರು ಬೇರೆ ಬೇರೆ ವ್ಯವಸ್ಥೆಗಳು ಈಗ ನಡೆದು ಅದು ಮೊದಲು ನಡೀಲಾಗ್ತಿತ್ತು. ಬೆಳಗಾವಿ ತಾಲೂಕಿ ಆಗಲಿ ಅಷ್ಟೆಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನು ಪದ್ಧತಿ ಇದೆ ಇಲೆಕ್ಷನ್ ಮಾಡೋದ ಈ ಲಾಸ್ಟ್ ಇಲೆಕ್ಷನ್ನಿಂದ, ಇದು ಎಲ್ಲೂ ಇಲ್ಲ. ಇದು ಪ್ರಶ್ನೆ ನೀವು ಮಾಡ್ಬೇಕು ಮೀಡಿಯಾದವ್ರು, ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ಇದು ನಡೀತೈತೆ ಅಂತ. ಡಬ್ಬಿಗಳು ಈಗ ಡಬ್ಬಿ ಹಂಚ್ತಾರೆ, ಈ ತರ ಅರ್ಥ ಏನು? ಯಾಕೆ ಹಂಚದ? ನೀವು ಒಳ್ಳೆ ಕೆಲಸ ಮಾಡಿದ್ರೆ ಡಬ್ಬಿ ಯಾಕೆ ಹಂಚ್ತೀರಿ? ಯಾವ ಡಬ್ಬಿ ತಗೊಂಡಿದ್ದವ್ರಿಗೆ ಗೊತ್ತು, ನಾನು ತಗೊಂಡಿಲ್ಲ, ಕೊಡೋದಿಲ್ಲ ಅವ್ರು ನನಗೆ. ಏನ್ ಗೊತ್ತಿಲ್ಲ ಸರ್, ಅದೇ ಏನ್ ಗೊತ್ತಾಗ್ತೈತೆ, ಅದು ಏನು ಯಾತರ ರಾಜಕೀಯ ಬರ್ತಿದೆ ಅದು ಹೇಳಿ. ಡಬ್ಬಿಗೆ ನಿಮ್ಮ ವ್ಯವಸ್ಥೆ ಏನು ಸರ್? ಅವರು ಡಬ್ಬಿಗೆ ನಾವು ಪಕ್ಷದ ಕೆಲಸ ಮಾಡ್ತಾ ಇದ್ದೀನಿ, ಜನರ ಆಶೀರ್ವಾದ ಕೇಳೋದ ಧರ್ಮನಂದ, ಅಷ್ಟೇ ಕೆಲಸ ಮಾಡೋದು, ಮತ್ತೇನ್ ಮಾಡೋದು? ಏನ್ ಗೊತ್ತಿಲ್ಲ ಎಂ ಎಸ್ ಬಗ್ಗೆ, ನಾ ಹೇಳಿ ಬಿ ಜೆ ಪಿ ಬಗ್ಗೆ ನಾ ಹೇಳ್ಬೋದು, ಎಂ ಎಸ್ ನನಗೆ ಹೆಂಗ್ ನಾ ಸನ್ಯಾಸಿ ಅಲ್ಲ. ನಾ 10 ವರ್ಷ ಆಲ್ರೆಡಿ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದೀನಿ, ಈಗೂ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ, ಮುಂದೂ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಆಸೆ ಇದೆ. ಪಕ್ಷ ಏನು ತೀರ್ಮಾನ ತಗೋತೈತಿ, ಪಕ್ಷ ಏನು ಜವಾಬ್ದಾರಿ ಕೊಡ್ತೈತಿ, ಆ ಕೆಲಸ ಮಾಡೋದು ಕ್ರಮ ನಂದ, ಅದು ಮಾಡ್ತೇನೆ. ಅಲ್ಲ ಈಗ ನಿಮ್ಮ ಪಕ್ಷದಲ್ಲಿ ಕೆಲವರು ಅತ್ರ ಏನು ತಪ್ಪಿದೆ? ಏನು ಇಲ್ಲ, ಟಿಕೆಟ್ ಯಾರು ತರ್ತಾರೋ ನಾವು ಬಹಳ ಸಲ ವೇದಿಕೆ ಮೇಲೆ ನಮ್ಮ ಪಕ್ಷದ ಅಂತರ್ಗತ ಏನ ಒಂದು ಮೀಟಿಂಗ್ ಚರ್ಚೆ ನಡೀತಾವೋ ಅಲ್ಲಿ ನಾವು ಸ್ಟೇಜ್ ಮೇಲೆ ಅದೇ ಹೇಳ್ತೀವಿ. ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ, ಕಮಲ್ ಗುರುತು ಎದುರುಗಡೆ ಇರುವಂತ ಬಟನ್ ಮೇಲೆ ಬಟ್ ಇಡುವಂತ ಕರ್ತವ್ಯ ನಮ್ಮದ. ಕಲ್ಲು ನೆನೆಸಲಿ, ಅದು ಗೆಲ್ಸೋದ, ಕಮಲ್ ಗುರುತ ನೆನಪಿಡೋದ ಅಷ್ಟೇ. ಜಾರಕಿಹೊಳಿ ಸೋದರರು ಇದ್ರಲ್ಲಿ ಒಬ್ರು ಯಾರು ಸ್ಪರ್ಧೆ ಮಾಡಿ ಬಿಟ್ಕೊಡ್ತೀರ ಕ್ಷೇತ್ರ? ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತೀನಿ, ನಾ ಯಾರು ಹೇಳಿದ ಪಕ್ಷ ನನಗೆ ಏನು ಹೇಳ್ತಿದ್ರೆ ಕೆಲಸ ಮಾಡ್ತೀನಿ. ಆಚಾರದಿಂದ ಚಿಂತನೆ ನಡೀತಾ ಇದೆ ಇಲ್ಲ, ಇನ್ನು ಪಕ್ಷದಲ್ಲಿ ಸಂಘಟನೆ ಮಜಬೂತ್ ಮಾಡೋದು ಅಷ್ಟು ಚರ್ಚೆ ಇದೆ, ಅದೇ ಕೆಲಸ ನಡೀತದೆ. ಸರಿ, ಈಗ ಟ್ರಾವೆಲ್ ಹೋಗ್ಯಾತಾರಲ್ಲ, ಬುಕ್ಕಿಂಗ್ ನಡೀತಾನೆ. ಟಾವೆಲ್ ಹಾಕಿ ಕುರ್ಚಿ ನಂದೇ ಅಂತೇಳಿ ಈಗ ಟಾವೆಲ್ ಹೋಗ್ಯಾತಾರ ನೋಡ್ರಿ. ಅವರು ರಾಜಕಾರಣದಲ್ಲಿ ಇದಾರಂದರೆ ಅವ್ರಿಗೂ ಒಂದು ಅಪೇಕ್ಷೆ ಇರ್ತೀವಿ, ನಾ ಏನಾರೇ ಆಗ್ಬೇಕಂತ. ಅದು ಪ್ರಯತ್ನ ಮಾಡೋದು ತಪ್ಪಲ್ಲ, ಪ್ರಯತ್ನ ಮಾಡೋಕೆ ಎಲ್ಲರಿಗೂ ಅಧಿಕಾರ ಇದೆ. ಮತ್ತು ಅದ ಪ್ರಜಾಪ್ರಭುತ್ವ ನಮ್ಮ ಭಾರತ ದೇಶದ ವಿಷಯ, ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಯಾರು ಒಬ್ಬ ಶಾಸಕ ಆಗೋ ಒಂದು ಕ್ಷೇತ್ರಕ್ಕೆ, ಅದು ಯಾರು ನಶಿಬ್ದಾಗಿದ್ದೀತ ಆಗ್ತದೆ. ಕುಕ್ಕರ್ ಶೆಟ್ಟಿ ಯಾರು ತೆಗೆ ಸರ್? ಅದು ನಮ್ಗೆ ವಿಶ್ವಾಸ ಇದೆ, ನೂರ ಕುಕ್ಕರು ಬಾರಿಸಂಗಿಲ್ಲ. ಡಬ್ಬಿ ಖಾಲಿನೂ ತುಂಬಿದ ಗೊತ್ತಿಲ್ಲ, ಅದರ ಡಬ್ಬಿದಾಗೂ ಏನಿರಂಗಿಲ್ಲ ಖಾಲಿ. ನಮ್ದು ಗುರಿ 18-18 ಗೆಲ್ಸೋದಿದೆ, ನಮ್ಮ ಗುರಿ ಅದೇ ಇರಬೇಕಲ್ಲ. ಈಗ ನೋಡ್ರಿ, ಯಾವ ಒಬ್ಬ ಆಟಗಾರ ಕೂಡ ಗ್ರೌಂಡ್ ಮೇಲೆ ಇಳಿಯಕ್ಕೆ ಗೆಲ್ಲಬೇಕಂತ ಇಳಿತಾನೆ, ಸೋಲ್ಬೇಕಂತಲ್ಲ. ನಾವು ಕೂಡ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲಿ ಬಿ ಜೆ ಪಿ ಝೆಂಡಾ ಹಾರಿಸ್ಬೇಕಂತ ನಾವು ಮೈದಾನದಲ್ಲಿ ಇದ್ದೀವಿ, ಎಲ್ಲನ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಒಂದು ಮೆಸೇಜ್ ಹಾಕ್ತಾರೆ 9 ಗಂಟೆಗೆ ರಾಜನಾಥ್ ಸಿಂಗ್ ಅವರು ಇವ್ರು ಬರ್ತಾರೆ, ಆಮೇಲೆ ಲೇಟ್ ಆಗಿದ್ದು ಮಾಡ್ತಾ ಅಪಡೇಟದ್ದು ಏನಿಲ್ಲ ಸರ್. 9 ಗಂಟೆ ನೀವು ಹೇಳಿದ್ರೆ ಅಂತ ವೇದವ್ ನಿಲ್ಲೋದು, ಆಮೇಲೆ ಮುಂದೆ ಏನು ರಿಸ್ಪಾನ್ಸ್ ಹಿಂಗಾದ್ರೆ ಇಲ್ಲ. ನಿಮ್ಮ ಭಾವನೆಯ ಯಾಕಂದ್ರೆ ನಾ ಬಿ ಜೆ ಪಿ ಕಾರ್ಯಕರ್ತರಾಗಿ ನಾ ಡಿಸ್ಟರ್ಬ್ ಆಗಿದ್ದೀನಿ ಮನ್ನು ಹಂಗೆ. ನಾ 8 ಸವಾ 8 ಹೋಗಿ ಕೂತಿದ್ನಿ, ಆದ್ರೆ ಅಲ್ಲಿ ಅಂದ್ರೆ ಅರ್ಧ ತಾಸು ಲೇಟ್ ಹೇಳ್ತಿರು.
ಈಗ ತಿರುಗುರು 9 ಹೇಳ್ತಾರೆ ಮೊದಲ ಆಮೇಲೆ ಅಂದ್ರೆ 9:30 ನೀವು 9:30 ಅಂತ ಹೇಳೋಕ್ಕಿಂತ ನೀವು ಹೋಗೋ ಬರೋ ಸಾಧ್ಯ ಇಲ್ಲ ಅಲ್ಲ ನೀವು 9:00 ಬಂದು ಹಂಗೆ ಆಗಿ 11:30 ಆಯ್ತು ಮೂರ್ ನಾಲ್ಕು ಸಾಲ ಆಗ್ತದೆ ಡಿಲೇ ಆಗಿಲ್ಲ ಡಿಲೇ ಆಗಿಲ್ಲ ಅಪ್ಡೇಟ್ ಮಾಡ್ಬೇಕಲ್ಲ ಕೇಂದ್ರ ಮಂತ್ರಿಗಳ ದಂಡು ಅಂತ ಹೇಳಿದ್ರು ಸರ್ ಕೇಂದ್ರ ಮಂತ್ರಿಗಳು ಯಾರು ಬರಲೇ ಇಲ್ಲ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಆಮೇಲೆ ಬಂದ್ರ ಇವರು ದಂಡು ಅಂತ ಹೇಳಿ ಎಲ್ಲರೂ ಬಹಳ ಜನ ಕೇಂದ್ರ ಮಂತ್ರಿಗಳು ಬರ್ತಾರೆ ಅಂತ ಹೇಳಿ ಯಾವ ದಂಡ ಅಂತ ಹೇಳಿ ಇಲ್ಲ ಈಗ ಇದು ನಿನ್ನಿಂದ ಹೆಂಗಿತ್ತು ಅದು ಪ್ರೈವೇಟ್ ಚಾರ್ಟರ್ಡ್ ಫ್ಲೈಟ್ ಮಾಡಿ ಬಂದಿದ್ರು ಆ ಇತ್ರಲ್ಲೇ ಸ್ವಲ್ಪ ತೊಂದರೆ ಆಯ್ತು ಅಂತ ನೀನು ಬಂದ ಮೇಲೆ ಮಿನಿಸ್ಟರ್ಸು ಅದೇ ಹೇಳ್ರು ನಮಗೂ ಗೊತ್ತಿಲ್ಲ ಇತ್ತು ಈ ಥರ ತಡ ಆಗ್ತಿತ್ತು ಅಂತ ಅದಕ್ಕೆ ಅನುಕೂಲ ಇರ್ತಿದ್ರೆ ಮಾತು ಬೇರೆ ಸ್ವಲ್ಪ ನಿಮಗೆ ಅನನುಕೂಲ ಆಗಿತ್ತು ಶಮಿಸ್ಬೇಕು ಇಲ್ಲ ನಾ ಒಬ್ಬ ಬಿ ಜೆ ಪಿ ಜಿಲ್ಲಾಧ್ಯಕ್ಷನಾಗಿ ನನಗೂ ಬೇಸರ ಆಯ್ತು ಎಷ್ಟು ತಾಸು ಕೊಟ್ಟರು ಮತ್ತು ನೀವಂತ ಮೀಡಿಯಾದವ್ರ ನಿಮ್ಗೆ ಅಧಿಕಾರ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ